ನಲ್ಲಿ ಇನ್ನೂ ತಣ್ಣಗಾಗಿಲ್ಲ ಅತೃಪ್ತಿಯ ಬೆಂಕಿ. ಕಾಂಗ್ರೆಸ್ ಪ್ರಭಾವಿ ನಾಯಕರ ಮೇಲೆ ಡಿಕೆ ಶಿವಕುಮಾರ್ಗೆ ಸಿಟ್ಟಿದ್ಯಾ? ಹಾಗಾದ್ರೆ ಮೂವರು ನಾಯಕರಿಗೆ ಉಪಹಾರ ಕೂಟಕ್ಕೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ಇದರ ಹಿಂದೆ ಯಾವ ಕಾರಣ ಇದೆ ಅಂತ? ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಅತೃಪ್ತಿಯ ಬೆಂಕಿ, ಇನ್ನೂ ತಣ್ಣಗಾಗಿಲ್ಲ ಅನ್ನೋದಕ್ಕೆ ಇದು ಕೂಡ ಏನಾದ್ರೂ ಕಾರಣ ಆಗುತ್ತಾ ಅಂತ ಅನ್ಸ್ಬಿಡುತ್ತೆ. ಪ್ರಭಾವಿ ನಾಯಕರ ಮೇಲೆ ಡಿಕೆ ಶಿವಕುಮಾರ್ಗೆ ಸಿಟ್ಟಿದ್ಯಾ? ಆ ಕಾರಣಕ್ಕಾಗೇನೆ ಆ ಮೂವರು ನಾಯಕರನ್ನ ಇವತ್ತು ಉಪಹಾರ ಕೂಟಕ್ಕೆ ಡಿಕೆ ಶಿವಕುಮಾರ್ ಅವರು ಇನ್ವೈಟ್ ಮಾಡಿಲ್ವಾ ಅಂತ ಅನ್ಸುತ್ತೆ. ಇಷ್ಟಕ್ಕೂ ಆ ಮೂವರು ಪ್ರಭಾವಿ ಮುಖಂಡರು ಯಾರ್ಯಾರು ಹಾಗಾದ್ರೆ ಅವರನ್ನ ಯಾಕೆ ಕರೆದಿಲ್ಲ ಅಂತ ನೋಡೋದಾದ್ರೆ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಹಾಗೇನೆ ಈಶ್ವರ್ ಖಂಡ್ರೆಯನ್ನ ಉಪಹಾರ ಕೂಟಕ್ಕೆ ಇವತ್ತು ಕರೆದಿಲ್ಲ. ಇನ್ನೊಂದ್ ಕಡೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಾಗ್ತಾ ಇದ್ದಾರೆ ಈ ಮೂಲಕವಾಗಿ ಅಂತ ಹೇಳಲಾಗ್ತಾ ಇದೆ. 16 ಸಚಿವರಿಗೆ ತಮ್ಮ ನಿವಾಸದಲ್ಲಿ ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಡಿಸಿಎಂ ಪರಮೇಶ್ವರ್, ಜಯಮಾಲಾ, ಪ್ರಿಯಾಂಕ್ ಖರ್ಗೆ, ಪುಟ್ಟರಂಗ ಶೆಟ್ಟಿ, ಜಮೀರ್ ಅಹಮದ್, ವೆಂಕಟರಪ್ಪ ಈಗಾಗಲೇ ಬಂದಿದ್ದಾರೆ ಉಪಹಾರ ಕೂಟಕ್ಕೆ. 16 ಸಚಿವರಿಗೆ ತಮ್ಮ ನಿವಾಸದಲ್ಲಿ ಉಪಹಾರ ಕೂಟವನ್ನ ಏರ್ಪಡಿಸಿದ್ದಾರೆ. ಅದರಲ್ಲಿ ಕೆಲವು ಸಚಿವರು ಈಗಾಗಲೇ ಬಂದಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಬಂದಿದ್ದಾರೆ, ವೆಂಕಟರಮಣಪ್ಪ ಅವರು ಬಂದಿದ್ದಾರೆ, ಜಮೀರ್ ಅಹಮದ್ ಅವರು ಕೂಡ ಬಂದಿದ್ದಾರೆ. ಆದರೆ ಆ ಮೂವರು ಪ್ರಮುಖ ನಾಯಕರಿಗೆ ಯಾಕೆ ಇನ್ವೈಟ್ ಮಾಡಲಿಲ್ಲ ಡಿಕೆ ಶಿವಕುಮಾರ್ ಅವರು? ಆ ಪ್ರಭಾವಿ ನಾಯಕರ ಮೇಲೆ ಇನ್ನೂ ಕೂಡ ಏನಾದ್ರೂ ಅವರಿಗೆ ಸಿಟ್ಟಿದ್ಯಾ? ಆ ಕಾರಣಕ್ಕಾಗಿ ಈ ರೀತಿಯಾಗಿ ಆಯ್ತಾ ಅಂತ ಅನ್ಸುತ್ತೆ. ನಾವು ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ಬಳಿ ಉಪಹಾರ ಕೂಟವನ್ನ ಏರ್ಪಡಿಸಲಾಗಿದೆ. ಅದರಲ್ಲಿ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಕೃಷ್ಣ ಭೈರೇಗೌಡ ಅವರು ಕೂಡ ಈಗಾಗಲೇ ಬಂದಿದ್ದಾರೆ ಎಲ್ಲರೂ ಕೂಡ ಉಪಹಾರ ಕೂಟದಲ್ಲಿ ಭಾಗಿಯಾಗೋದಕ್ಕೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಹೇಳಿಲ್ಲ, ಈಶ್ವರ್ ಖಂಡ್ರೆ ಅವರಿಗೆ ಹೇಳಿಲ್ಲ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಈ ಉಪಹಾರ ಕೂಟಕ್ಕೆ ಡಿಕೆ ಶಿವಕುಮಾರ್ ಅವರು ಯಾಕೆ ಇನ್ವೈಟ್ ಮಾಡಿಲ್ಲ ಅಂತ. ಇನ್ನೂ ಏನಾದ್ರೂ ಅಸಮಾಧಾನ ಇದೆಯಾ, ಅತೃಪ್ತಿ ಇದೆಯಾ ಈ ಪ್ರಭಾವಿ ಮುಖಂಡರ ಮೇಲೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಬೆಳವಣಿಗೆಯನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಅತೃಪ್ತಿ ಇದೆ ಅನ್ನೋ ಕಾರಣಕ್ಕಾಗೇನೆ ಡಿಕೆ ಶಿವಕುಮಾರ್ ಅವರು ಈ ಮೂವರು ನಾಯಕರನ್ನ ಇವತ್ತಿನ ಉಪಹಾರ ಕೂಟಕ್ಕೆ ಕರೀಲಿಲ್ವಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ, ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ಯಾರ್ಯಾರು ಬಂದಿದ್ದಾರೆ ಉಪಹಾರ ಕೂಟಕ್ಕೆ, ಯಾರ್ಯಾರು ಬಂದಿಲ್ಲ, ಜೊತೆಗೆ ರಮೇಶ್ ಜಾರಕಿಹೊಳಿಗೆ ಕರೆದ್ರೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ? ಪ್ರತಿಮಾ, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಏನು ಕಾಂಗ್ರೆಸ್ನ 16 ಜನ ಸಚಿವರಿಗೆ ಏನು ಉಪಹಾರ ಕೂಟವನ್ನ ಆಯೋಜಿಸಿದ್ದಾರೆ, ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಸಚಿವರು ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತು ರಾಜಶೇಖರ್ ಪಾಟೀಲ್ ಮಾತ್ರ ಈ ಒಂದು ಉಪಹಾರ ಕೂಟಕ್ಕೆ ಅಬ್ಸೆಂಟ್ ಆಗಿದ್ರೆ, ಉಳಿದ 14 ಜನ ಸಚಿವರು ಕೂಡ ಇದಕ್ಕೆ ಉಪಹಾರ ಕೂಟಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಏನು ಉಪಹಾರ ಕೂಟ ನಡೀತಾ ಇದೆ, ಇದಕ್ಕೆ ಡಿಸಿಎಂ ಪರಮೇಶ್ವರ್ ಕೂಡ ಬಂದಿದ್ದಾರೆ. ಆದ್ರೆ ರಾಜಶೇಖರ್ ಪಾಟೀಲ್ ವಿದೇಶಿ ಪ್ರವಾಸದಲ್ಲಿ ಇರೋ ಹಿನ್ನೆಲೆಯಲ್ಲಿ ಅವರು ಉಪಹಾರ ಕೂಟಕ್ಕೆ ಬರಲು ಆಗ್ತಿಲ್ಲ ಅಂತಕ್ಕಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಏನು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದು ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ, ಅಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ರೆ ಅಂತಕ್ಕಂಥ ಒಂದು ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು. ಈ ಒಂದು ಅಸಮಾಧಾನ ಒಂದು ಹೈಕಮಾಂಡ್ ಕದ ಕೂಡ ತಟ್ಟಿತ್ತು, ಅಲ್ಲಿ ಕೂಡ ಚರ್ಚೆ ಆಗಿ ಎಲ್ಲವೂ ಕೂಡ ಬಗೆಹರಿದಿತ್ತು ಅನ್ನುವಷ್ಟರಲ್ಲಿ ಬಗೆಹರಿದಿತ್ತು ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರು ಕರೆದಿರತಕ್ಕಂಥ ಉಪಹಾರ ಕೂಟಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಬರಲಿಲ್ಲ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಎಲ್ಲೋ ಒಂದ್ ಕಡೆ ಇಬ್ಬರ ನಾಯಕರ ನಡುವಿನ ಒಂದು ಅಸಮಾಧಾನ ಇನ್ನೂ ಬಗೆಹರಿದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಆಪ್ತ ಮೂಲಗಳ ಮಾಹಿತಿಯ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರು ನಿಗದಿತ ಕಾರ್ಯಕ್ರಮಕ್ಕೆ ಮುಂಬೈಗೆ ತೆರಳಿದ್ದಾರೆ, ಹೀಗಾಗಿ ನಾನು ಉಪಹಾರ ಕೂಟಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಮಾತನ್ನ ದೂರವಾಣಿ ಕರೆ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥದ್ದು. ಅದೇನೇ ಇರಲಿ, ಒಂದು ಸ್ಪಷ್ಟ ವಿಚಾರ ಏನಂತಂದ್ರೆ, ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಅಂತಕ್ಕಂಥ ವಿಚಾರ ಮೇಲ್ನೋಟಕ್ಕೆ ಮತ್ತೊಮ್ಮೆ ಸಾಬೀತಾಗಿದೆ. ಈ ಹಿಂದೆ ಜಿ ಪರಮೇಶ್ವರ್ ಅವರು ಏನು ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ರು, ಅದಕ್ಕೆ ಪಕ್ಷದ ಮುಖಂಡರಿಗೆ ಕೂಡ ಒಂದು ಆಹ್ವಾನ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಆಗಿರ್ಬೋದು, ಪ್ರಮುಖ ಎಲ್ಲ ಮುಖಂಡರು ಕೂಡ ಅಲ್ಲಿ ಕರೆಯಲಾಗಿತ್ತು, ಆಹ್ವಾನವಿತ್ತು. ಆದ್ರೆ ಇಲ್ಲಿ ಸಚಿವರಿಗೆ ಮಾತ್ರ ಸೀಮಿತವಾಗಿರತಕ್ಕಂಥ ಉಪಹಾರ ಕೂಟ ಅನ್ನೋ ಕಾರಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆಗೆ ಆಹ್ವಾನ ನೀಡಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರತಿಮಾ, ಅಂದ್ರೆ ಶ್ರೀನಿವಾಸ್, ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸ್ತಾರೆ, ಆ ನಿಟ್ಟಿನಲ್ಲಿ ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದ್ರೆ
ಈ ಇವತ್ತಿನ ಉಪಹಾರ ಕೂಟಕ್ಕೆ ಅವರನ್ನೇ ಕರೆದಿಲ್ಲ ಅನ್ನೋದಾದ್ರೆ ಮೇನ್ ಕೆಪಿಸಿಸಿ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಇವ್ರು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಅಂದ್ರೆ ಅಸಮಾಧಾನ ಇದೆ ಅನ್ನೋದಾದ್ರೆ ಯಾವ ವಿಷಯಕ್ಕೆ ಯಾವ ಕಾರಣಕ್ಕೆ ಇದೆ ಡಿ ಕೆ ಶಿವಕುಮಾರ್ಗೆ ಅಂತ? ಪ್ರತಿಭಾ, ಪ್ರಮುಖವಾಗಿ ಇಲ್ಲಿ ಸಚಿವರಿಗೆ ಸೀಮಿತವಾಗಿರತಕ್ಕಂತ ಒಂದು ಕೂಟ, ಉಪಹಾರ ಕೂಟ ಆಗಿರೋದ್ರಿಂದ ಮಿಕ್ಕ ಒಂದು ನಾಯಕರಿಗೆ ಕರೆಯುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ಮಾತು ಇಲ್ಲಿ ಕೇಳಬರೋದಾದ್ರೆ, ಮತ್ತೊಂದು ವಿಚಾರ ಏನು ಅಂತಂದ್ರೆ ಪಕ್ಷದ ಅಧ್ಯಕ್ಷರು ಅಂದ್ರೆ ಕಾಂಗ್ರೆಸ್ ಒಂದು ಸಚಿವರಿಗೆ ಇಲ್ಲಿ ಕರೀಬೇಕಾದ್ರೆ ಅವರು ಮೂಲತಃವಾಗಿ ಅವರು ಕಾಂಗ್ರೆಸ್ ಪಕ್ಷದವರಾಗಿರ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರತಕ್ಕಂಥ ಶಾಸಕರಾಗಿರ್ತಾರೆ, ಮತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರತಕ್ಕಂಥ ಶಾಸಕರಾಗಿದ್ದರಿಂದಲೇ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿರುತ್ತೆ. ಹೀಗಾಗಿ ಮಂತ್ರಿಗಳನ್ನ ಕರೆಯೋದಾದ್ರೆ ಒಂದು ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಕೂಡ ಕರಿಬೇಕಿತ್ತು, ಮತ್ತು ಕೆಪಿಸಿ ಅಧ್ಯಕ್ಷ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಈಶ್ವರ್ ಖಂಡ್ರೆ ಅವ್ರನ್ನ ಕೂಡ ಕರಿಬೇಕಿತ್ತು ಅಂತಕ್ಕಂಥ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಅದು ಎಲ್ಲೋ ಒಂದ್ ಕಡೆ ಆಹ್ವಾನ ನೀಡಿಲ್ಲ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡಲಾಗ್ತಿದೆ ಅಂತಕ್ಕಂಥ ಒಂದು ಅಸಮಾಧಾನವೂ ಕೂಡ ಇರಬಹುದು. ಅಷ್ಟೇ ಅಲ್ಲ, ಜೊತೆಗೆ ಒಂದು ದಿನೇಶ್ ಗುಂಡೂರಾವ್ ಮತ್ತು ಈಶ್ವರ್ ಖಂಡ್ರೆ ಅವರು ಕೂಡ ಒಂದು ಸಿದ್ದರಾಮಯ್ಯನವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಆಹ್ವಾನ ನೀಡಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಆದ್ರೆ ಅದೇನೇ ಇರಲಿ, ಸಚಿವರಿಗೆ ಸೀಮಿತವಾಗಿರತಕ್ಕಂಥ ಉಪಹಾರ ಕೂಟಕ್ಕೆ ಪಕ್ಷದ ಮುಖಂಡರಿಗೆ ಕರೆಯಲ್ಲ ಅಂತಕ್ಕಂಥದ್ದು ಒಂದು ಮಾತಾಗಿದ್ರೆ, ಮೇಲ್ನೋಟಕ್ಕೆ ಈ ಒಂದು ನಾಯಕರು ಕೂಡ ಕರಿಬೇಕಿತ್ತು ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಬರ್ತಾ ಇದೆ. ಹಾಗಾದ್ರೆ ಯಾಕೆ ಕರೆದಿಲ್ಲ ಅಂತಕ್ಕಂಥದ್ದು ನೋಡೋದಾದ್ರೆ, ಒಂದು ಸಂಪುಟ ವಿಸ್ತರಣೆ ವಿಚಾರ ಆಗಿರ್ಬೋದು, ನಿಗಮ ಮಂಡಳಿ ವಿಚಾರ ಆಗಿರ್ಬೋದು, ಮತ್ತು ಒಂದು ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಸಮಾಧಾನ ತಂದಿದೆಯಾ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಪಕ್ಷದ ಮುಖಂಡರಿಗೆ ಆಹ್ವಾನ ನೀಡಿಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರತಿಮಾ, ಓಕೆ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗೆ.